ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ಇವತ್ತಿನ ವಿಡಿಯೋದಲ್ಲಿ ನವೆಂಬರ್ ಸ್ಟೋರಿ ವೆಬ್ ಸೀರೀಸ್ನ ಎಪಿಸೋಡ್ 3 ಮತ್ತು 4 ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಎಪಿಸೋಡ್ 3 ಫ್ಲಾಶಸ್. ಲಾಸ್ಟ್ ಎಪಿಸೋಡ್ನಲ್ಲಿ ಬಂದಿದ್ದ ನನ್ ತಾನು ಸಾಕಿದ್ದ ಚಿಕ್ಕ ಹುಡುಗನನ್ನ ದತ್ತು ಕೊಡ್ತಾರೆ. ಆದ್ರೆ ಹುಡುಗನಿಗೆ ಮದರ್ನ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲದೆ ದತ್ತು ತಗೊಳ್ಳೋಕೆ ಬಂದಿದ್ದವರ ಜೊತೆ ಹೋಗದೆ ನನ್ನವರ ಕಾಲನ್ನ ಇಟ್ಕೊಳ್ತಾನೆ. ಒಳ್ಳೆ ಕುಟುಂಬದಲ್ಲಿ ಈ ಹುಡುಗನ ಬೆಳವಣಿಗೆ ಆದ್ರೆ ಈ ಹುಡುಗನ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಮನಸ್ಸಿಲ್ದೆ ಇದ್ರೂ ಆ ಹುಡುಗನನ್ನ ದತ್ತು ಕೊಡ್ತಾರೆ. ಆದ್ರೆ ಅವನಿಂದ ಸಂತೋಷವಾಗಿರೋದಕ್ಕಾಗಲ್ಲ, ಯಾವಾಗ್ಲೂ ಮದರ್ ನೆನಪಿನಲ್ಲೇ ಇರ್ತಾನೆ. ದತ್ತು ತಗೊಂಡಿದ್ದ ಕಪಲ್ ಇವನಿಗೆ ಹಲವು ವಸ್ತುಗಳನ್ನ ಕೊಡಿಸಿ ಮನವೊಲಿಸೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ವರ್ಷಗಳು ಕಳೆಯುತ್ತೆ, ಈ ಹುಡುಗ ಆ ಕಪಲ್ ಜೊತೆ ಮಿಂಗಲ್ ಆಗೋದಿಲ್ಲ. ಒಂದು ದಿನ ಅವನನ್ನ ಸಾಕಿದ್ದ ಮದರ್ ಸತ್ತೋಗ್ತಾರೆ. ಈ ವಿಷಯ ಗೊತ್ತಾಗಿ ಮದರ್ಗೆ ಆಪರೇಷನ್ ಮಾಡಿದ್ದ ಡಾಕ್ಟರ್ ಜೊತೆ ಗಲಾಟೆ ಮಾಡ್ತಾನೆ. ನಂತರ ಮದರ್ ರೂಮ್ಗೆ ಹೋಗಿ ಅವರು ತಗೊಂಡಿದ್ದ ಸರ್ಟಿಫಿಕೇಟ್ ಗಳನ್ನ ನೋಡ್ತಾನೆ. ಮದರ್ ತರಾನೇ ದೊಡ್ಡ ಡಾಕ್ಟರ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆಗ ಅಲ್ಲಿದ್ದ ಬುಕ್ ನಲ್ಲಿ ಮದರ್ ಬರ್ದಿಟ್ಟಿರೋದನ್ನ ನೋಡ್ತಾನೆ. ಈಗ ಪ್ರೆಸೆಂಟ್ ತೋರಿಸ್ತಾರೆ. ಫಾರೆನ್ಸಿಕ್ ಆಫೀಸರ್ ಆದ ಪರಂದಾಮನ್ ಕಿಲ್ಲರ್ ನ ಕಂಡು ಹಿಡಿದ್ರ ಅಂತ ಇನ್ಸ್ಪೆಕ್ಟರ್ ಹತ್ರ ಕೇಳ್ತಾರೆ. ನಿನ್ನೆ ಅಷ್ಟೇ ಮರ್ಡರ್ ನಡೆದಿದೆ, ಒಂದೇ ದಿನಕ್ಕೆ ಕಂಡು ಹಿಡಿಯುವಷ್ಟು ಟ್ಯಾಲೆಂಟ್ ಇಲ್ಲಿ ಯಾರಿಗೂ ಇಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಈಗ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಹತ್ರ ಕೊಲೆ ಹೇಗೆ ನಡೆದಿದೆ ಅಂತ ಗೊತ್ತಾಗಿದೆ. ಆದ್ರೆ ಕಿಲ್ಲರ್ ನ ಕಂಡು ಹಿಡಿಯೋದಕ್ಕೆ ಆಗ್ತಿಲ್ಲ. ಕಿಲ್ಲರ್ ಯಾರು, ಸತ್ತೋದ ಮಹಿಳೆ ಯಾರು ಅಂತ ಕಂಡು ಹಿಡಿಯೋದಕ್ಕೆ ನಾವು ಏನ್ ಮಾಡ್ಬೇಕು ಗೊತ್ತಾ ಅಂತ. ಆಗ ಕಾನ್ಸ್ಟೇಬಲ್ಗೆ ಸತ್ತೋದ ಮಹಿಳೆಯ ಫೋಟೋನ ಬೇರೆ ಸ್ಟೇಷನ್ಗೆ ಫ್ಯಾಕ್ಸ್ ಕಳಿಸ್ಬೇಕು ಅಂತ ಗೊತ್ತಾಗಿ ಈಗ್ಲೇ ಫ್ಯಾಕ್ಸ್ ಕಳಿಸ್ತೀನಿ ಅಂತ ಹೇಳಿ ಫ್ಯಾಕ್ಸ್ ಕಳಿಸೋದಕ್ಕೆ ಅಂತ ಬಂದಾಗ ಹೈದರಾಬಾದ್ ಪೊಲೀಸ್ ಸ್ಟೇಷನ್ ಇಂದ ಇವರಿಗೆ ಒಂದು ಫ್ಯಾಕ್ಸ್ ಬರುತ್ತೆ. ಅದರಲ್ಲಿ ಮೆಡಿಕಲ್ ಕಾಲೇಜ್ ಓದುತ್ತಿರುವ 3 ಹುಡುಗರು ಜೊತೆಯಲ್ಲಿ ಓದುತ್ತಿರೋ ಹುಡುಗಿ ಮೇಲೇನೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ, ನಂತರ ಚೆನ್ನೈಗೆ ತಪ್ಪಿಸ್ಕೊಂಡು ಬಂದಿದ್ದಾರೆ ಅಂತ ಬರೆದಿರುತ್ತೆ. ಜೊತೆಗೆ ಆ ಹುಡುಗಿ ಫೋಟೋ ಹಾಗೂ ಆ ಹುಡುಗರ ಫೋಟೋ ಕೂಡ ಫ್ಯಾಕ್ಸ್ ನಲ್ಲಿ ಬರುತ್ತೆ. ಅದೇ ಟೈಮ್ ನಲ್ಲಿ ಒಬ್ರು ಪೊಲೀಸ್ ಅನು ಬಗ್ಗೆ ಒಂದು ಇನ್ಫಾರ್ಮೇಶನ್ ನ ಇನ್ಸ್ಪೆಕ್ಟರ್ ಗೆ ಕೊಡ್ತಾರೆ. ಅದನ್ನ ನೋಡಿದ ಇನ್ಸ್ಪೆಕ್ಟರ್ ಗೆ ಶಾಕ್ ಆಗುತ್ತೆ. ಇನ್ನೊಂದು ಕಡೆ ಕಂಪ್ಯೂಟರ್ ಎಲ್ಲ ಹ್ಯಾಕ್ ಆಗಿರೋದ್ರಿಂದ ಮಲರ್ ಜೊತೆ ಕೆಲಸ ಮಾಡುವ ಕೊಲೀಗ್ಸ್ ಕಷ್ಟ ಸುಖ ಮಾತಾಡ್ತಾ ಇದ್ದಾರೆ. ಈ ಕಡೆ ಅನುಗೆ ತನ್ನ ಜೀವನದಲ್ಲಿ ಏನ್ ನಡೀತಿದೆ ಅಂತಾನೆ ಗೊತ್ತಾಗದೆ ತನ್ನ ತಂದೆಯ ಹಾಸ್ಪಿಟಲ್ ಖರ್ಚಿಗಾಗಿನೇ ಹಳೆ ಮನೆಯನ್ನ ಮಾರೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಆದ್ರೆ ತನ್ನ ತಂದೆಯಿಂದಾನೆ ಮನೆ ಮಾರೋದಕ್ಕೆ ಆಗ್ತಿಲ್ಲ. ಈಗ ತನ್ನ ತಂದೆಯಿಂದಾನೆ ಒಂದು ಕೊಲೆ ಕೇಸ್ ನಲ್ಲೂ ಸಿಕ್ಕಾಕೊಂಡಿದ್ದಾಳೆ. ಇದೇ ಸಂದರ್ಭದಲ್ಲಿ ಪವಿತ್ರ ಅನುಗೆ ಕಾಲ್ ಮಾಡಿ ನಿನ್ನ ತಂದೆ ಟ್ಯಾಬ್ಲೆಟ್ ತಗೊಂಡ್ರು, ಆದ್ರೆ ಏನನ್ನೋ ಬರಿತಾ ಇದ್ರು ಅಂತ. ಅಷ್ಟರಲ್ಲಿ ಮಲರ್, ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ, ಆದ್ರೆ ನನ್ನ ಕೆಲಸ ಕೂಡ ಕಂಪ್ಲೀಟ್ಲಿ ಸ್ಟಾಪ್ ಆಗಿದೆ. ಹ್ಯಾಕ್ ಆಗಿರುವ ಕಂಪ್ಯೂಟರ್ ಗಳನ್ನ ಸರಿ ಮಾಡಿ ಕೊಟ್ರೆ ಕೆಲಸ ಕಂಟಿನ್ಯೂ ಮಾಡಬಹುದು ಅಂತ ಹೇಳ್ತಾನೆ. ಅನು ಭಯ ಆಗ್ತಿದೀಯಾ ಅಂತ ಕೇಳ್ತಾಳೆ. ಆಗ ಮಲರ್, ನಾವು ಬೇಕಾದ್ರೆ ಇನ್ಸ್ಪೆಕ್ಟರ್ ಹತ್ರ ಹೆಲ್ಪ್ ಕೇಳೋಣ. ಆ ಇನ್ಸ್ಪೆಕ್ಟರ್ ನೋಡೋದಕ್ಕೆ ಒಳ್ಳೆಯವ್ರ ತರ ಇದ್ರು, ನಿನ್ನ ತಂದೆಯ ಫ್ಯಾನ್ ಅಂತ ಕೂಡ ಹೇಳಿದ್ರಲ್ವಾ, ಅವ್ರ ಹತ್ರನೇ ನಡೆದ ವಿಷಯನ ಹೇಳೋಣ ಅಂತ. ಏನ್ ನಡೆದಿದೆ ಅಂತ ಗೊತ್ತಾಗೋವರೆಗೂ ನಾನು ನನ್ನನ್ನೇ ನಂಬೋದಿಲ್ಲ. ಈಗ ಪೊಲೀಸರ ಹತ್ರ ಏನು ಹೇಳೋದು ಬೇಡ ಅಂತ ಅನು ಹೇಳ್ತಾಳೆ. ಆಗ ಮಲರ್, ಯಾರು ಕೊಲೆ ಮಾಡಿದ್ರು ಅಂತ ನಮ್ಗೆ ಗೊತ್ತಿಲ್ಲ. ಒಂದು ವೇಳೆ ನಮ್ ತಂದೆ ಕೊಲೆ ಮಾಡಿದ್ರು, ಅವರು ನಮ್ ತಂದೆ, ಅವರನ್ನ ಸೇವ್ ಮಾಡೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಚಿಂತೆ ಮಾಡಬೇಡ, ನನ್ನಿಂದ ನಿನ್ಗೆ ಏನು ತೊಂದರೆ ಆಗೋದಿಲ್ಲ, ನಿನ್ನ ಕಂಪ್ಯೂಟರ್ ಗಳನ್ನ ಸರಿ ಮಾಡಿ ಕೊಡ್ತೀನಿ ಅಂತ ಹೇಳ್ತಾಳೆ. ಆಗ ಇನ್ಸ್ಪೆಕ್ಟರ್ ಕಾಲ್ ಮಾಡಿ ನಿಮ್ ತಂದೆ ಮನೇಲಿ ಇದ್ದಾರಾ ಅಂತ ಕೇಳ್ತಾರೆ. ಅನು ಹೌದು ಅಂತ ಹೇಳಿದ ತಕ್ಷಣ ಇನ್ಸ್ಪೆಕ್ಟರ್ ಕಾಲ್ ನ ಕಟ್ ಮಾಡ್ತಾರೆ. ಅನು ಮತ್ತೆ ಇನ್ಸ್ಪೆಕ್ಟರ್ ಗೆ ಕಾಲ್ ಮಾಡಿ ನನ್ಗೆ ಆಫೀಸ್ ನಲ್ಲಿ ತುಂಬಾ ಕೆಲಸ ಇದೆ, ನೀವು ಸಂಜೆ ಬರ್ತೀರಾ ಅಂತ. ಪರವಾಗಿಲ್ಲ, ನೀನು ನಿಧಾನವಾಗಿ ಬಾ, ನಾನು ನಿನ್ನ ತಂದೆಯನ್ನ ಮೀಟ್ ಆಗ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಈ ಕಡೆ ಕಾನ್ಸ್ಟೇಬಲ್ ಹೈದರಾಬಾದ್ ನಲ್ಲಿ ನಡೆದ ಇನ್ಸಿಡೆಂಟ್ ಬಗ್ಗೆ ಇನ್ಸ್ಪೆಕ್ಟರ್ ಗೆ ಹೇಳ್ತಾರೆ. ಈಗ ನಾವು ಅವರ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡಿದ್ರೆ ನಮ್ಮ ಕೇಸ್ ನ ಯಾರು ಇನ್ವೆಸ್ಟಿಗೇಟ್ ಮಾಡೋದು, ಮೊದಲು ನಮ್ಮ ಕೇಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾರೆ. ಇನ್ನೇನು ಇನ್ಸ್ಪೆಕ್ಟರ್ ಅನು ಮನೆಗೆ ಹೊರಡುವಾಗ ಮೊದಲು ಡೆಡ್ ಬಾಡಿನ ನೋಡಿದ್ದ ಐರನ್ ಶಾಪ್ ಅವರು ಏನನ್ನ ಹೇಳೋದಕ್ಕೆ ಟ್ರೈ ಮಾಡ್ತಿರೋದನ್ನ ನೋಡ್ತಾರೆ. ಪೊಲೀಸ್ ಯಾಕೆ ತಂದೆ ಬಗ್ಗೆ ವಿಚಾರಿಸ್ತಾ ಇದ್ದಾರೆ, ಒಂದು ವೇಳೆ ನನ್ನ ತಂದೆಯ ಕಂಡೀಷನ್ ಪೊಲೀಸರಿಗೆ ಗೊತ್ತಾದ್ರೆ ಏನ್ ಮಾಡೋದು ಅಂತ ಥಿಂಕ್ ಮಾಡಿದ ಅನು ಮನೆಗೆ ಹೊರಡುತ್ತಾಳೆ. ಅನು ಬರ್ತಾಳೆ ಅಂತ ಗೆಸ್ ಮಾಡಿ ಇನ್ಸ್ಪೆಕ್ಟರ್ ಆಲ್ರೆಡಿ ಅನು ಮನೆ ಹತ್ರ ವೇಟ್ ಮಾಡ್ತಾ ಇದ್ದಾರೆ. ಇನ್ಸ್ಪೆಕ್ಟರ್ ಯಾಕೆ ಬಂದಿದ್ದಾರೆ ಅಂತ ಗೊತ್ತಿಲ್ಲದೆ ಪವಿತ್ರಗೆ ಭಯ ಆಗುತ್ತೆ. ಆಗ ಅನು ಇನ್ಸ್ಪೆಕ್ಟರ್ ತಂದೆನ ನೋಡಿದ್ರೆ ಸಮಸ್ಯೆ ಶುರುವಾಗುತ್ತೆ, ಅವರು ಮಲ್ಕೊಂಡಿದ್ದಾರೆ ತಾನೆ ಅಂತ ಕೇಳ್ತಾಳೆ. ಅದಕ್ಕೆ ಪವಿತ್ರ ಹೌದು ಅಂತ ಹೇಳ್ತಾಳೆ. ಇನ್ಸ್ಪೆಕ್ಟರ್ ಹತ್ರ ನಮ್ ತಂದೆ ನಿದ್ದೆ ಮಾಡ್ತಾ ಇದ್ದಾರೆ, ಏನ್ ವಿಷಯ ಅಂತ ಹೇಳಿ. ಅವ್ರಿಗೆ ಎಚ್ಚರಿಕೆ ಆದ್ಮೇಲೆ ನಾನೇ ಅವ್ರಿಗೆ ಹೇಳ್ತೀನಿ ಅಂತ. ಓ, ನಿಮ್ ತಂದೆ ನಿದ್ದೆ ಮಾಡ್ತಿದ್ದಾರಾ,
ಹಾಗಾದ್ರೆ ಸತ್ತಿಲ್ವಾ, ಮತ್ತೆ ಯಾಕೆ ಡೆತ್ ಸರ್ಟಿಫಿಕೇಟ್ ತಗೊಂಡಿದ್ದೀರಾ ಅಂತ ಕೇಳ್ತಾರೆ. ಆಗ ನಿದ್ದೆಯಿಂದ ಎಚ್ಚರಗೊಂಡ ಗಣೇಶನ್ ಕೊಳಂದೆ ಕೊಳಂದೆ ಅಂತ ಕಿರ್ಚೋದಕ್ಕೆ ಶುರು ಮಾಡ್ತಾರೆ. ಆಗ ಅಲ್ಲಿಗೆ ಬಂದ ಇನ್ಸ್ಪೆಕ್ಟರ್ಗೆ ಗಣೇಶನ್ಗೆ ಮಾನಸಿಕ ಕಾಯಿಲೆ ಇದೆ ಅಂತ ಗೊತ್ತಾಗುತ್ತೆ. ಇನ್ಸ್ಪೆಕ್ಟರ್ನ ನೋಡಿದ ಗಣೇಶನ್, ಯಾರ್ ನೀನು, ಮನೆ ತಗೊಳ್ಳೋದಕ್ಕೆ ಬಂದಿದ್ದೀಯಾ, ಇಲ್ಲಿಂದ ಓಡೋಗು, ಇಲ್ಲ ಅಂದ್ರೆ ಕೊಲೆ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಅನು ಅವರು ನಿಮ್ಮ ಫ್ಯಾನ್ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ. ಇನ್ಸ್ಪೆಕ್ಟರ್ ಕೂಡ ಹೌದು ನಾನು ನಿಮ್ಮ ಫ್ಯಾನ್, ಆಟೋಗ್ರಾಫ್ ತಗೊಳ್ಳೋದಕ್ಕೆ ಬಂದೆ ಅಂತ ಹೇಳಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಆಗ್ಲೇ ಇನ್ಸ್ಪೆಕ್ಟರ್ ಏಸು ಹೇಳಿದ್ದನ್ನ ಥಿಂಕ್ ಮಾಡ್ತಾರೆ. ಕೊಲೆಗಾರ ಮಾನಸಿಕ ಅಸ್ವಸ್ಥನಾಗಿರಬಹುದು, ಹೈಟ್ 5'2" 5.5" ಇರಬೇಕು ಅಂತ ಹೇಳಿದ್ರಿಂದ ಇನ್ಸ್ಪೆಕ್ಟರ್ಗೆ ಗಣೇಶನ್ ಮೇಲೆ ಡೌಟ್ ಶುರುವಾಗುತ್ತೆ. ಗಣೇಶನ್ ಅವರ ಹೈಟ್ ತಿಳ್ಕೊಳ್ಳೋದಕ್ಕೆ ಇನ್ಸ್ಪೆಕ್ಟರ್ ಅಲ್ಲಿಂದ ಹೊರಡುವಾಗ ಗಣೇಶನ್ ಜೊತೆ ಫೋಟೋ ತಗೊಳ್ತಾರೆ. ಆಗ ಅನು ನಾನೇ ಡೆತ್ ಸರ್ಟಿಫಿಕೇಟ್ ನ ತಗೊಂಡಿದ್ದು, ಅವರು ನನ್ನ ತಂದೆ, ಅವರನ್ನ ಕಾಪಾಡೋದಕ್ಕೆ ನಾನು ಎಷ್ಟು ಸರ್ಟಿಫಿಕೇಟ್ ಬೇಕಾದ್ರೂ ತಗೊಳ್ತೀನಿ. ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ, ಜೊತೆಗೆ ತಂದೆಯ ಮೆಡಿಕಲ್ ಖರ್ಚಿಗೆ ದುಡ್ಡಿಲ್ದೆ ಇರೋದ್ರಿಂದ ಈ ರೀತಿ ಮಾಡಿರೋದಾಗಿ ಹೇಳ್ತಾಳೆ. ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ, ಪರಿಸ್ಥಿತಿ ಕೈ ಮೀರಿ ಹೋದ್ರೆ ಯಾರಿಂದನೂ ನಿಮ್ಮ ತಂದೆಯನ್ನ ಕಾಪಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಈ ಕಡೆ ಪೋಸ್ಟ್ ಮಾರ್ಟಮ್ ನಡೀತಾ ಇರುವ ಜಾಗದಲ್ಲಿ ಕಿಲ್ಲರ್ ಯಾವ ವೆಪನ್ ಬಳಸಿ ಚುಚ್ಚಿದ್ದಾನೆ ಅಂತ ಕಂಡು ಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ವಸ್ತುಗಳನ್ನ ಬಳಸಿ ಗಾಯ ಆಗಿರುವ ಜಾಗದಲ್ಲಿ ಇಟ್ಟು ನೋಡ್ತಾರೆ. ಆಗ ಪರಂದಾಮನ್ ಕೈಯಲ್ಲಿದ್ದ ಪೆನ್ ಕರೆಕ್ಟ್ ಆಗಿ ಆ ಗಾಯದ ಜೊತೆ ಮ್ಯಾಚ್ ಆಗ್ತಿರೋದನ್ನ ನೋಡಿ ಕಿಲ್ಲರ್ ಪೆನ್ ಅನ್ನ ಬಳಸಿನೇ ಚುಚ್ಚಿದ್ದಾನೆ ಅಂತ ವಾರ್ಡ್ ಬಾಯ್ಸ್ ಕಂಡು ಹಿಡಿತಾರೆ. ನಂತರ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ವಿಷಯ ಹೇಳ್ತಾರೆ. ಏನು ಚುಚ್ಚಿರೋದು ಪೆನ್ನಿಂದಾನ ಅಂತ ಇನ್ಸ್ಪೆಕ್ಟರ್ ಮಾತಾಡ್ತಾ ಅಲ್ಲಿಂದ ಹೊರಡುತ್ತಾರೆ. ಇದನ್ನ ಕೇಳಿಸಿಕೊಂಡ ಅನುಗೆ ಶಾಕ್ ಆಗುತ್ತೆ, ಯಾಕಂದ್ರೆ ಕೊಲೆ ನಡೆದ ಜಾಗದಲ್ಲಿ ಗಣೇಶನ್ ಪಕ್ಕದಲ್ಲೇ ಒಂದು ಪೆನ್ ಇದ್ದಿರುತ್ತೆ. ಸೊ ಮತ್ತೆ ಪೊಲೀಸರು ನಮ್ಮನ್ನ ಹುಡ್ಕೊಂಡು ಬರ್ತಾರೆ ಅಂತ ತಿಳ್ಕೊಂಡ ಅನು ಏನು ಮಾಡೋದು ಅಂತ ಗೊತ್ತಾಗದೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದಾಳೆ. ಈ ಕಡೆ ಇನ್ಸ್ಪೆಕ್ಟರ್, ಕಿಲ್ಲರ್ ಬಗ್ಗೆ ನಮ್ಗೆ ಗೊತ್ತಿರುವ ಮಾಹಿತಿಗಳೆಲ್ಲ ಪರ್ಫೆಕ್ಟ್ ಆಗಿ ಅನು ಅವರ ತಂದೆ ಜೊತೆ ಮ್ಯಾಚ್ ಆಗ್ತಿರೋದ್ರಿಂದ ಪಕ್ಕದಲ್ಲಿದ್ದ ಕಾನ್ಸ್ಟೇಬಲ್ ಹತ್ರ ನಿನ್ಗೆ ಹಳೆ ನೆನಪುಗಳೆಲ್ಲ ಮರೆತು ಹೋದ್ರೆ ಹೇಗಿರುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಇವರು ಹುಚ್ಚು ಹಿಡಿದಂತೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೈದರಾಬಾದ್ ಇಂದ ತಪ್ಪಿಸಿಕೊಂಡು ಬಂದಿದ್ದ ಮೂರು ಹುಡುಗರಲ್ಲಿ ಇಬ್ರು ಮಾತ್ರ ಇದ್ದಾರೆ. ಅದರಲ್ಲಿ ಒಬ್ಬ ಪೊಲೀಸ್ ಸಿಸ್ಟಮ್ ನ ಆಕ್ಟ್ ಮಾಡಿರ್ತಾನೆ ಅಲ್ವಾ, ಅವನತ್ರ ಈಗ ನಮ್ಮ ಫ್ರೆಂಡ್ ಗೆ ಏನಾಗಿದೆ ಅಂತ ಗೊತ್ತಿಲ್ಲ, ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ ಅಂತ ಹೇಳ್ತಾನೆ. ಮೊದಲು ನಿಮ್ಮಿಬ್ಬರ ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿ ಅಂತ ಆಕರ್ ಹೇಳ್ತಾನೆ. ಲಾಸ್ಟ್ ಎಪಿಸೋಡ್ ನಲ್ಲಿ ಯೇಸು ಒಬ್ಬ ಹುಡುಗನನ್ನ ಡಿಕ್ಕಿಯಲ್ಲಿ ಎತ್ತಾಕೊಂಡು ಬಂದಿರ್ತಾರೆ ಅಲ್ವಾ, ಅವನೇ ಹೈದರಾಬಾದ್ ಇಂದ ತಪ್ಪಿಸಿಕೊಂಡು ಬಂದ ಮೂರನೇ ಹುಡುಗ. ಯೇಸು ಆ ಹುಡುಗನಿಗೆ ಸರಿಯಾಗಿ ಹೊಡೆದಿರ್ತಾರೆ. ನೆಕ್ಸ್ಟ್ ಟಾರ್ಗೆಟ್ ಅವರಿಬ್ರೆ, ಒಬ್ಬ ಕೋಪದಿಂದ ಹುಡ್ಕೊಂಡು ಬರ್ತಾನೆ, ಇನ್ನೊಬ್ಬ ಭಯದಿಂದ ಹುಡ್ಕೊಂಡು ಬರ್ತಾನೆ. ಅವರಿಬ್ರು ಖಂಡಿತ ಬರ್ತಾರೆ ಅಂತ ಹೇಳೋದರ ಜೊತೆಗೆ ಎಪಿಸೋಡ್ 3 ಎಂಡ್ ಆಗುತ್ತೆ. ಸೊ ಇದುವರೆಗೂ ನಡೆದ ಘಟನೆಗಳು ನಿಧಾನವಾಗಿ ಒಂದೇ ಡಾಟ್ ನಲ್ಲಿ ಸೇರೋದಕ್ಕೆ ಶುರುವಾಗಿದೆ. ಆದ್ರೆ ಈ ಕಥೆಯಲ್ಲಿ ಕೊಲೆಗಾರ ಯಾರು ಅಂತ ಇದುವರೆಗೂ ಗೊತ್ತಿಲ್ಲ. ನೆಕ್ಸ್ಟ್ ಎಪಿಸೋಡ್ 4, ಕ್ರಾಸ್ ರೋಡ್ಸ್. 1977 ನನ್ ಸತ್ತೋದ ನಂತರ ಅವರು ಸಾಕಿದ್ದ ಹುಡುಗ ದೊಡ್ಡವನಾಗಿ ಅವನು ಥಿಂಕ್ ಮಾಡಿದ ರೀತಿನೇ ಡಾಕ್ಟರ್ ಆಗೋದಕ್ಕೆ ಮೆಡಿಕಲ್ ಕಾಲೇಜ್ಗೆ ಸೇರಿ ಓದೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಅವನು ಬೇರೆ ಹುಡುಗರ ಜೊತೆ ಜಾಸ್ತಿ ಮಿಂಗಲ್ ಆಗೋದಿಲ್ಲ, ಯಾವಾಗ್ಲೂ ಸ್ಟಡೀಸ್ ಮೇಲೇನೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾನೆ. ಅದರಿಂದ ಪ್ರತಿ ವರ್ಷ ಡಿಸ್ಟಿಂಕ್ಷನ್ ನಲ್ಲೇ ಪಾಸ್ ಆಗ್ತಾನೆ. ಮುಂದೇನು ಮಾಡೋದು ಅಂತ ಥಿಂಕ್ ಮಾಡ್ತಾನೆ. ಈಗ ಪ್ರೆಸೆಂಟ್ ತೋರಿಸ್ತಾರೆ. ಕೊಲೆ ಕೇಸ್ ನಲ್ಲಿ ಪೆನ್ ಕೂಡ ಒಂದು ವೆಪನ್ ಅಂತ ಪೊಲೀಸರು ತಿಳ್ಕೊಂಡಿರೋದ್ರಿಂದ ಅನು ತನ್ನ ತಂದೆಯ ಪೆನ್ ಅನ್ನ ಹೈಡ್ ಮಾಡಿ ಇಟ್ಟಿರ್ತಾಳೆ. ಅದರಿಂದ ಗಣೇಶನ್ ನನ್ನ ಪೆನ್ ಅನ್ನ ಯಾರೋ ಕದ್ದಿದ್ದಾರೆ, ಅದನ್ನ ಕಂಡು ಹಿಡಿತೀನಿ ಅಂತ ಮನೆ ಪೂರ್ತಿ ಸರ್ಚ್ ಮಾಡ್ತಾ ಇರ್ತಾರೆ. ಆಗ ಅನು ಗಣೇಶನ್ ಹತ್ರ, ನನ್ನ ಹತ್ರ ಒಂದು ಕತೆ ಇದೆ, ಅದರಲ್ಲಿ ಒಂದು ಕೊಲೆ ನಡೆದಿದೆ, ಕಿಲ್ಲರ್ ಯಾರು ಅಂತ ಕಂಡು ಹಿಡಿಬೇಕು, ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ತಾಳೆ. ಇನ್ನೊಂದು ಕಡೆ ಪೋಸ್ಟ್ ಮಾರ್ಟಮ್ ನಡೆಯುವ ಜಾಗದಲ್ಲಿ ಪರಂದಾಮನ್ ಇನ್ಸ್ಪೆಕ್ಟರ್ ಹತ್ರ, ರಿಪೋರ್ಟ್ ಎಲ್ಲ ನೋಡಿದ್ರ, ಎಲ್ಲ ಸರಿಯಾಗಿದೆ, ನೀನು ಗಣೇಶನ್ನ ಅರೆಸ್ಟ್ ಮಾಡು, ಪಕ್ಕದ ಏರಿಯಾದಲ್ಲಿ ಇನ್ನೊಂದು ಕೊಲೆ ನಡೆದಿದೆ, ಅದರಿಂದ ಹೈಯರ್ ಆಫೀಸರ್ಗೆ ಕೋಪ ಬಂದಿದೆ, ಅಟ್ಲೀಸ್ಟ್ ನೀನು ಗಣೇಶನ್ನ ಅರೆಸ್ಟ್ ಮಾಡಿದ್ರೆ ಹೈಯರ್ ಆಫೀಸರ್ ಸ್ವಲ್ಪ ಸಮಾಧಾನ ಆಗ್ತಾರೆ ಅಂತ. ಅದಕ್ಕೆ ಇನ್ಸ್ಪೆಕ್ಟರ್, ಗಣೇಶನ್ ಮೇಲೆ ಏನಂತ ಕೇಸ್ ಫೈಲ್ ಮಾಡೋದು, ಎವಿಡೆನ್ಸ್ ಸ್ಟ್ರಾಂಗ್ ಆಗಿದೆ ತಾನೆ, ಚಾಕು ತಗೊಂಡೋಗಿ ಮನೆಯಲ್ಲಿದ್ದ ಮೇಡ್ನ ಸಾಯಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಯೇಸು ಹೇಳಿದ ರೀತಿನೇ ಗಣೇಶನ್ಗೆ ಮೆಂಟಲ್ ಹೆಲ್ತ್ ಇಶ್ಯೂ ಇದೆ, ಕೊಲೆ ಅವರ ಮನೆಯಲ್ಲೇ ನಡೆದಿದೆ, ಕೀ ಎವಿಡೆನ್ಸ್ ಆಗಿರುವ ಪೆನ್ ಅವರ ವೃತ್ತಿಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ, ಇನ್ನೇನು ಎವಿಡೆನ್ಸ್ ಬೇಕು, ಅರೆಸ್ಟ್ ಮಾಡು ಅಂತ ಪರಂದಾಮನ್ ಹೇಳ್ತಾರೆ. ಇದರಲ್ಲಿ ಮೋಟಿವ್ ಏನು ಗೊತ್ತಾಗ್ತಾ ಇಲ್ಲ. ಈಗ ಒಂದು ವೇಳೆ ನಿನ್ನ ಮನೆಯಲ್ಲಿ ಕೊಲೆ ನಡೆದಿದೆ ಅಂತ ತಿಳ್ಕೊ, ಅಲ್ಲಿ ಸರ್ಜಿಕಲ್ ನೈಫ್ ಸಿಕ್ಕಿದ್ರೆ ನಿನ್ನನ್ನು ಅರೆಸ್ಟ್ ಮಾಡೋದಕ್ಕಾಗುತ್ತಾ, ಸತ್ತೋದ ಮಹಿಳೆ ಯಾರು, ಯಾಕೆ ಅವಳನ್ನ ಸಾಯಿಸಿದ್ರು ಅಂತ ತಿಳ್ಕೊಂಡು ಎವಿಡೆನ್ಸ್ ಜೊತೆಗೆ ಅರೆಸ್ಟ್ ಮಾಡಬೇಕು ಅಂತ. ಇನ್ನೊಂದು ಕಡೆ ಅನು ತನ್ನ ತಂದೆ ಹತ್ರ ಅವಳ ಕಥೆನ ಹಾಗೇನೆ ಚೇಂಜ್ ಮಾಡಿ, ಅನುಷಾ ಅಂತ ಒಬ್ಳು ಹುಡುಗಿ
ಅವಳ ತಂದೆಗೆ ಅಲ್ಝಾಮರ್ ಡಿಸಾರ್ಡರ್ ಬಂದಿರೋದ್ರಿಂದ ಅವರಿಗೆ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇರುತ್ತೆ. ಯಾವಾಗ ಬೇಕಾದ್ರೂ ಸತ್ತೋಗೋ ಸಾಧ್ಯತೆ ಇದೆ ಅಂತ ಹೇಳ್ತಾಳೆ. ಆಗ ಗಣೇಶನ್ಗೆ ತನ್ನ ಬಗ್ಗೆನೆ ಹೇಳ್ತಿದ್ದಾಳೆ ಅಂತ ಕೂಡ ಗೊತ್ತಾಗದೆ ಓ ಹೌದಾ, ನೆಕ್ಸ್ಟ್ ಏನಾಯ್ತು ಅಂತ ಕೇಳ್ತಾರೆ. ಆಗ ಅನು ಕಥೆಯಲ್ಲಿ ಬರುವ ಅನುಷಾ ಒಂದು ದಿನ ಟ್ರೈನ್ ನಲ್ಲಿ ಹೋಗ್ತಿರುವಾಗ ಒಬ್ರು ಅಮ್ಮ ಮಗಳನ್ನ ಮೀಟ್ ಆಗ್ತಾಳೆ. ನಂತರ ಮನೆಗೆ ಬಂದು ನೋಡಿದ್ರೆ ಅವಳ ತಂದೆ ಕಾಣೆ ಆಗಿದ್ದಾರೆ. ಆಗ್ಲೇ ಅನುಷಾ ಅವ್ರ ತಂದೆ ಪ್ರತಿ ವರ್ಷ ನವೆಂಬರ್ 16ಕ್ಕೆ ಅವರ ಹಳೆ ಮನೆಗೆ ಹೋಗ್ತಾರೆ ಅಂತ ಹೇಳ್ತಾಳೆ. ಇದಪ್ಪ ವರ್ಷ ಅಂದ್ರೆ ಎಲ್ಲವನ್ನ ಮರೆತು ಬಿಡ್ತಾರಂತೆ, ಆದ್ರೆ ಅವರ ಮನೆಗೆ ಹೋಗೋದನ್ನ ಮಾತ್ರ ಮರೆಯೋದಿಲ್ವಂತೆ ಅಂತ ಗಣೇಶನ್ ಕೇಳ್ತಾರೆ. ಅನು ಮತ್ತೆ ಕಥೆನ ಮುಂದುವರಿಸ್ತಾಳೆ. ಅನುಷಾ ಮನೆಗೆ ಹೋಗಿ ನೋಡಿದ್ರೆ ಅವಳ ತಂದೆ ಅಲ್ಲೇ ಇದ್ರು, ಆದ್ರೆ ಈವ್ನಿಂಗ್ ಟ್ರೈನ್ ನಲ್ಲಿ ನೋಡಿದ್ದ ಅದೇ ಮಹಿಳೆ ಅನುಷಾ ತಂದೆ ಪಕ್ಕದಲ್ಲೇ ಸತ್ತು ಬಿದ್ದಿದ್ದಾಳೆ ಅಂತ. ಹಾಗಾದ್ರೆ ಕೊಲೆ ಮಾಡಿದ್ದು ಯಾರು ಹಾಗೂ ಆ ಮಹಿಳೆ ಯಾರು ಅಂತ ಗಣೇಶನ್ ಕೇಳ್ತಾರೆ. ಇದೇ ಪ್ರಶ್ನೆ ಅನುಷಾಗೆ ಕೂಡ ಕಾಡ್ತಿದೆ. ಆದ್ರೆ ಅವಳು ಫಸ್ಟ್ ತನ್ನ ತಂದೆಯನ್ನ ಕಾಪಾಡೋದಕ್ಕೆ ಟ್ರೈ ಮಾಡಿದ್ಲು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ತಲೆಗೆ ಪೆಟ್ಟಾಗಿನೇ ಆ ಮಹಿಳೆ ಸತ್ತೋಗಿದ್ದಾಳೆ. ಬೆನ್ನಿಗೆ ಚುಚ್ಚಿದ್ರಿಂದ ಸತ್ತಿಲ್ಲ, ಪೇಂಟ್ ಅನ್ನ ಡೆಡ್ ಬಾಡಿ ಮೇಲೆ ಚೆಲ್ಲಿ ಹೋಗಿರೋದ್ರಿಂದ ಈ ಕೊಲೆಯಲ್ಲಿ ಇಬ್ರು ಭಾಗಿಯಾಗಿದ್ದಾರೆ ಅಂತ ಪೊಲೀಸರು ಕಂಡುಹಿಡಿದಿದ್ದಾರೆ. ಅದರಲ್ಲಿ ಒಬ್ಳು ಅನುಷಾ, ಅವಳೆ ಡೆಡ್ ಬಾಡಿ ಮೇಲೆ ಪೇಂಟ್ ಅನ್ನ ಚೆಲ್ಲಿರ್ತಾಳೆ. ನಡೆದ ಇನ್ಸಿಡೆಂಟ್ ನೋಡಿದ್ರೆ ಕೊಲೆಗಾರ ಮಾನಸಿಕ ಅಸ್ವಸ್ಥನಾಗಿರಬಹುದು ಅಂತ ಪೊಲೀಸರು ಗೆಸ್ ಮಾಡ್ತಿದ್ದಾರೆ. ಇದನ್ನೇ ಕಾರಣವಾಗಿಟ್ಕೊಂಡು ಅನುಷಾ ಅವರ ತಂದೆಯನ್ನ ಅರೆಸ್ಟ್ ಮಾಡೋದಕ್ಕೆ ನೋಡ್ತಿದ್ದಾರೆ ಅಂತ ಕತೆ ಹೇಳಿ ಮುಗಿಸ್ತಾಳೆ. ಈಗ ನನ್ನ ಪ್ರಶ್ನೆ ಏನಂದ್ರೆ ಆ ಕೊಲೆಗಾರ ಯಾರು? ಅದಕ್ಕೆ ಗಣೇಶನ್, ನೀನು ಹೇಳೋದನ್ನ ನೋಡಿದ್ರೆ ಈ ಕಥೆಯಲ್ಲಿ ಟೋಟಲ್ 4 ಜನ ಇದ್ದಾರೆ. ಅನುಷಾ ಹಾಗೂ ಅವಳ ತಂದೆ, ಆಮೇಲೆ ಟ್ರೈನ್ ನಲ್ಲಿ ಬಂದ ಇಬ್ರು, ಅದರಲ್ಲಿ ಒಬ್ಳು ಸತ್ತೋಗಿದ್ದಾರೆ. ಹಾಗಾದ್ರೆ ಮಿಕ್ಕಿರುವ ಇನ್ನೊಬ್ಳು ಎಲ್ಲಿ? ಹಾಗಾದ್ರೆ ಆ ಮಹಿಳೆ ಜೊತೆಗಿದ್ದ ಹುಡುಗಿನೇ ಸಾಯಿಸಿರ್ಬೋದು ಅಂತ ಹೇಳ್ತಾರೆ. ಆಗಾನು ಇಲ್ಲ, ಜೊತೆಯಲ್ಲಿದ್ದ ಹುಡುಗಿಗೆ ಮಾನಸಿಕ ಕಾಯಿಲೆ ಇದೆ, ಬ್ರೈನ್ ನ ಒಂದು ಭಾಗದಲ್ಲಿ ಪ್ಯಾರಲೈಸ್ ಆಗಿದೆ, ಇನ್ನೊಬ್ಬರ ಸಹಾಯ ಇಲ್ಲದೆ ಅವಳಿಂದ ಏನು ಕೆಲಸ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾಳೆ. ಅಲ್ಝಾಮರ್ ಡಿಸಾರ್ಡರ್ ಇಂದ ನೆನಪಿನ ಶಕ್ತಿ ಮಾತ್ರ ಕಡಿಮೆ ಆಗುತ್ತೆ, ಆದ್ರೆ ಅವರನ್ನೇ ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಿದ್ದಾರೆ ಅಂದ್ರೆ ನೀನು ಹೇಳ್ತಿರೋ ಹುಡುಗಿಗೆ ಬ್ರೈನ್ ನಲ್ಲಿ ಒಂದು ಭಾಗ ಮಾತ್ರ ಪ್ಯಾರಲೈಸ್ ಆಗಿದೆ, ಹಾಗಾದ್ರೆ ಅವಳು ಕೂಡ ಕೊಲೆ ಮಾಡಿರುವ ಸಾಧ್ಯತೆ ಇದೆ. ಆದ್ರೆ ಕೊಲೆ ಮಾಡಿದ ನಂತರ ಆ ಹುಡುಗಿ ಎಲ್ಲಿಗೆ ಹೋದ್ಲು? ಅವಳಿಂದ ಒಂಟಿಯಾಗಿ ಎಲ್ಲಿಗೂ ಹೋಗೋದಕ್ಕಾಗಲ್ಲ ಅಂತ ಬೇರೆ ಹೇಳ್ತಿದ್ದೀಯ. ಹಾಗಾದ್ರೆ ಆ ಹುಡುಗಿ ಜೊತೆ ಬೇರೆ ಯಾರಾದ್ರೂ ಇದ್ರ? ಈ ಕಥೆಯಲ್ಲಿ ನೀನು ಹೇಳಿದ 4 ಜನರನ್ನ ಹೊರತುಪಡಿಸಿ ಬೇರೆ ಯಾರಾದ್ರೂ ಇದ್ದಾರಾ ಅಂತ ಗಣೇಶನ್ ಕೇಳ್ತಾರೆ. ಅದು ನನ್ಗೆ ಗೊತ್ತಿಲ್ಲ ಅಂತ ಅನು ಹೇಳ್ತಾಳೆ. ಏನ್ ಹೇಳ್ತಿದ್ಯಾ ಅನು, ಇದು ನಿನ್ನ ಕತೆ, ನಿನ್ನಿಂದಾನೆ ಎಂಡ್ ಮಾಡೋದಕ್ಕೆ ಸಾಧ್ಯ, ಚೆನ್ನಾಗಿ ಥಿಂಕ್ ಮಾಡು ಅಂತ ಹೇಳ್ತಾರೆ. ಆಗ ಅನುಗೆ ಕೆಲವು ವಿಷಯ ನೆನಪಿಗೆ ಬರುತ್ತೆ. ಟ್ರೈನ್ ನಲ್ಲಿ ಹೋಗ್ತಿರುವಾಗ ಎದುರಿಗೆ ಕೂತಿದ್ದ ಮಹಿಳೆಗೆ ಒಂದು ಕಾಲ್ ಬಂತು. ತಕ್ಷಣ ಅವಳು ಹುಡುಗಿನ ಕರ್ಕೊಂಡು ನೆಕ್ಸ್ಟ್ ಸ್ಟೇಷನ್ ಅಲ್ಲೇ ಇಳ್ಕೊಂಡ್ಲು. ಸೊ ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ಯಾರೋ ಬಂದಿದ್ದಾರೆ, ಅವರು ಯಾರು ಅಂತ ಕಂಡುಹಿಡಿಬೇಕು ಅಂತ ಥಿಂಕ್ ಮಾಡ್ತಾಳೆ. ಈ ಕಡೆ ಅನು ಕೆಲಸಕ್ಕೆ ಬರದೇ ಇರೋದ್ರಿಂದ ಮಲರ್ ಆಫೀಸ್ ನಲ್ಲಿ ಯಾವುದೇ ಕೆಲಸ ನಡೀತಾ ಇಲ್ಲ, ಅದರಿಂದ ಅನುಗೆ ಕಾಲ್ ಮಾಡ್ತಾನೆ, ಆದ್ರೆ ಅನು ಪಿಕ್ ಮಾಡಲ್ಲ. ಇನ್ಸ್ಪೆಕ್ಟರ್ ACP ಆಫೀಸ್ಗೆ ಹೋಗ್ತಾರೆ. ಪಕ್ಕದಲ್ಲಿದ್ದ ಇನ್ನೊಬ್ಬ ಇನ್ಸ್ಪೆಕ್ಟರ್ ಸತ್ತಿದ್ದು ಯಾರು ಅಂತ ಗೊತ್ತಾಯ್ತಾ ಅಂತ ಕೇಳ್ತಾರೆ. ಸತ್ತಿದ್ದು ಯಾರು ಅಂತಾನೆ ಗೊತ್ತಿಲ್ಲ, ಅಷ್ಟರೊಳಗಡೆ ಕಿಲ್ಲರ್ ಇವನೇ ಅಂತ ಗಣೇಶನ್ ಎಂಬ ರೈಟರ್ನ ಅರೆಸ್ಟ್ ಮಾಡೋದಕ್ಕೆ ಹೇಳ್ತಿದ್ದಾರೆ ಅಂತ. ನಮ್ಮ ಏರಿಯಾದಲ್ಲೂ ಕೂಡ ಕೊಲೆ ನಡೆದಿದೆ ಅಂತ ಸತ್ತೋದ ಹುಡುಗನ ಫೋಟೋನ ತೋರಿಸ್ತಾರೆ. ಇದೇ ಹುಡುಗನನ್ನ ಯೇಸು ಕಿಡ್ನಾಪ್ ಮಾಡಿ ಟಾರ್ಚರ್ ಮಾಡಿರ್ತಾರೆ. ಇದನ್ನ ನೋಡಿ ಇವರು ಏನು ಇಷ್ಟೊಂದು ಬ್ರೂಟಲ್ ಆಗಿ ಸಾಯಿಸಿದ್ದಾರೆ ಅಂತ ಕೇಳ್ತಾರೆ. ಅದಕ್ಕೆ ಪಕ್ಕದ ಏರಿಯಾದ ಇನ್ಸ್ಪೆಕ್ಟರ್, ಹೌದು ಈಗೆಲ್ಲ ಇಂಗ್ಲಿಷ್ ಮೂವಿ ರೇಂಜ್ ಗೆ ಕೊಲೆ ಮಾಡ್ತಿದ್ದಾರೆ, 3 ದಿನ ಟಾರ್ಚರ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ. ತಕ್ಷಣ ಇನ್ಸ್ಪೆಕ್ಟರ್ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಸಿಸ್ಟಮ್ ಹ್ಯಾಕ್ ಆಗಿರೋದ್ರಿಂದ ಮಲರ್ ಕಡೆಯವರು ಕೆಲಸ ಮಾಡದೆ ಆರಾಮಾಗಿದ್ದಾರೆ. ಇದನ್ನ ನೋಡಿ ಕೋಪಗೊಂಡ ಪೊಲೀಸ್, ನಿಮ್ಗೆ ಕೆಲಸ ಮಾಡೋದಕ್ಕೆ ಹೇಳಿದ್ರೆ ಸುಮ್ನೆ ಟೈಮ್ ಪಾಸ್ ಮಾಡ್ತಾ ಇದ್ದೀರಾ, ಇನ್ನ 2 ದಿನದಲ್ಲಿ ಕೆಲಸ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ನಿನ್ನ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗುತ್ತೆ ಅಂತ. ಆಗ ಮಲರ್ ಫ್ರೆಂಡ್ ಆದ ರಘು CCTV ಫುಟೇಜಸ್ ಇರುವ ಹಾರ್ಡ್ ಡಿಸ್ಕ್ ನ ತಗೊಂಡು ಬರ್ತಾನೆ. ರಘುನ ನೋಡಿದ ಮಲರ್ ಅನುಗೆ ಮೆಸೇಜ್ ಮಾಡಿ ರಘು CCTV ಫುಟೇಜಸ್ ನ ತಗೊಂಡು ಬಂದಿದ್ದಾನೆ, ನಾನು ರಘು ಮೂಲಕ ಕಂಪ್ಯೂಟರ್ ಸ್ಕ್ಯಾನ್ ಮಾಡ್ತೀನಿ, ನಿನ್ನ ಹೆಲ್ಪ್ ನನಗೆ ಬೇಕಾಗಿಲ್ಲ ಅಂತ. ಈಗ ಮಲರ್ ರಘು ಹತ್ರ ಕಂಪ್ಯೂಟರ್ ನ ಸ್ಕ್ಯಾನ್ ಮಾಡಿ ಹ್ಯಾಕ್ ಮಾಡಿದ ವ್ಯಕ್ತಿ ಯಾವ್ದಾದ್ರು ಡೇಟಾನ ಕಳ್ತನ ಮಾಡಿದ್ದಾನ ಅಂತ ಕಂಡುಹಿಡಿಯೋದಕ್ಕೆ ಹೇಳ್ತಾನೆ. ಆಗ ಅನು ಮಲರ್ ಗೆ ಕಾಲ್ ಮಾಡಿ ರಘು ಜೊತೆ ಮಾತಾಡಬೇಕು ಅಂತ ಹೇಳ್ತಾಳೆ. ಈಗ ಮಲರ್ ನಾವೇ ಎಲ್ಲ ಕೆಲಸ ಮಾಡ್ತೀವಿ ಅಂತ ಅನುಗೆ ಹೇಳೋದಕ್ಕೆ ಹೇಳ್ತಾನೆ. ಆಗ ಅನು ರಘು ಹತ್ರ, ನಿನ್ಗೆ ಆ ಸಾಫ್ಟ್ವೇರ್ ಬಗ್ಗೆ ಏನು ಗೊತ್ತಿಲ್ಲ ಅಂತ ನನ್ಗೆ ಗೊತ್ತು, ನೀನು ನನ್ಗೆ CCTV ಫುಟೇಜಸ್ ನ ಹೇಗೆ ಹ್ಯಾಕ್ ಮಾಡೋದು ಅಂತ ಹೇಳ್ಕೊಡು, ಹ್ಯಾಕರ್ ಯಾವ್ದಾದ್ರು ಡೇಟಾನ ಕದ್ದಿದ್ದಾನ ಅಂತ ಕಂಡುಹಿಡಿಯೋದಕ್ಕೆ ನೀನು ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ, ಇಬ್ರು ಸೇರಿ ಒಂದೇ ಸಮಯದಲ್ಲಿ ಕೆಲಸ ಮುಗಿಸೋಣ ಅಂತ ಹೇಳ್ತಾಳೆ. ರಘು ಮಲರ್ ಹತ್ರ, ನನ್ಗೆ ಏನು ಗೊತ್ತಿಲ್ಲ ಅಂತ ಅನುಗೆ ಗೊತ್ತಿದೆ, ಆದ್ರೆ ನಿನ್ಗೆ ಗೊತ್ತಿಲ್ವಾ ಅಂತ ಸರಿಯಾಗಿ ಬೈತಾನೆ.
ಈಗ ಅನ್ವಾತ್ರ ಇನ್ಸ್ಟ್ರಕ್ಷನ್ ಕೇಳಿ ಕಂಪ್ಯೂಟರ್ ನ ಸ್ಕ್ಯಾನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇನ್ನೊಂದು ಕಡೆ ಇನ್ಸ್ಪೆಕ್ಟರ್ ಪರಂದಾಮನ್ ಹತ್ರ ಪಕ್ಕದ ಏರಿಯಾದಲ್ಲಿ ಮರ್ಡರ್ ಆಗಿರುವ ವಿಕ್ಟಿಮ್ಸ್ ದೇಹದಲ್ಲಿ ಎಷ್ಟು ದಿನದ ಹಿಂದೆ ಆಗಿರುವ ಗಾಯ ಇದೆ, 2 ದಿನದ ಹಿಂದೆನಾ ಅಥವಾ 3 ದಿನದ ಹಿಂದೆನಾ ಅಂತ. 2 ದಿನ ಹಾಗೂ 3 ದಿನ ಎರಡು ಕೂಡ ಇದೆ, ಯಾವುದನ್ನ ಹೇಳಿ ಅಂತ ಪರಂದಾಮನ್ ಕೇಳ್ತಾರೆ. ಅದರಿಂದ ಇನ್ಸ್ಪೆಕ್ಟರ್ ನೇರವಾಗಿ ಸತ್ತೋದ ವ್ಯಕ್ತಿಯ ಬಾಡಿನ ನೋಡಿ ಏನು ನಡೆದಿರಬಹುದು ಅಂತ ಥಿಂಕ್ ಮಾಡ್ತಾರೆ. ಆಗ ಇನ್ಸ್ಪೆಕ್ಟರ್ ಎಸಿಪಿ ಆಫೀಸ್ ಇಂದ ಹೇಳದೆ ಬಂದಿದ್ರಿಂದ ಎಸಿಪಿ ಬೇರೆ ಪೊಲೀಸರಿಗೆ ಕಾಲ್ ಮಾಡಿ ಇನ್ಸ್ಪೆಕ್ಟರ್ ಎಲ್ಲಿ ಅಂತ ಕೇಳಿರ್ತಾರೆ. ಅದರಿಂದ ಪರಂದಾಮನ್ ಎಸಿಪಿ ಎಲ್ಲರಿಗೂ ಪ್ರೆಷರ್ ಆಗ್ತಾ ಇದ್ದಾರೆ, ಗಣೇಶನ್ನ ಅರೆಸ್ಟ್ ಮಾಡ್ತೀರಾ ಇಲ್ವಾ ಅಂತ ಕೇಳ್ತಾರೆ. ಆಗ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡೋಣ, ಆದ್ರೆ ನನಗೆ ಒಂದು ಡೌಟ್ ಇದೆ, 3 ದಿನದ ಹಿಂದೆ ನಮ್ಮ ಏರಿಯಾದಲ್ಲಿ ಒಂದು ಕೊಲೆ ನಡೆದಿದೆ, ಈಗ ಪಕ್ಕದ ಏರಿಯಾದಲ್ಲಿ ಈ ಹುಡುಗನನ್ನ ಸಾಯಿಸಿದ್ದಾರೆ, ಈ ಹುಡುಗನ ಬಾಡಿಯಲ್ಲಿ 3 ದಿನದ ಹಿಂದೆ ಆಗಿರುವ ಗಾಯಗಳಿವೆ, ಹಾಗಾದ್ರೆ ಈ ಕೇಸ್ ಹಾಗೂ ನಾವು ಡೀಲ್ ಮಾಡ್ತಿರುವ ಕೇಸ್ಗೆ ಏನಾದ್ರೂ ಲಿಂಕ್ ಇದೆಯಾ ಅಂತ ತಿಳ್ಕೋಬೇಕು. ಅದಕ್ಕೆ ಈ ಹುಡುಗನ ಫಿಂಗರ್ ಪ್ರಿಂಟ್ ನಮ್ಮ ಕೇಸ್ ನಲ್ಲಿ ಸಿಕ್ಕಿದ್ದ ಫಿಂಗರ್ ಪ್ರಿಂಟ್ ಜೊತೆ ಮ್ಯಾಚ್ ಆಗ್ತಿದ್ಯಾ ಅಂತ ಚೆಕ್ ಮಾಡೋದಕ್ಕೆ ಹೇಳ್ತಾರೆ. ಈ ಕಡೆ ಅನು ರಘು ಹೇಳಿದ್ದನ್ನ ಕೇಳ್ಕೊಂಡು ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿರುವ ಕಾಫಿ ಶಾಪ್ ನಲ್ಲಿರುವ ಸಿಸಿಟಿವಿ ಕ್ಯಾಮರಾನ ಹ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ರಘು ಅನು ಹೇಳೋದನ್ನ ಕೇಳ್ಕೊಂಡು ಹ್ಯಾಕ್ ಆಗಿರುವ ಕಂಪ್ಯೂಟರ್ ಸಿಸ್ಟಮ್ ನ ರೆಡಿ ಮಾಡಿ ಯಾವ್ದಾದ್ರು ಡೇಟಾ ಕಳ್ತನ ಆಗಿದ್ಯಾ ಅಂತ ಸ್ಕ್ಯಾನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಈಗ ರಘು ಮಲರ್ಗೆ ಸಿಸಿಟಿವಿ ಕ್ಯಾಮರಾನ ಚೆಕ್ ಮಾಡೋದಕ್ಕೆ ಹೇಳ್ತಾನೆ. ಅದರಿಂದ ಮಲರ್ ಸಿಸಿಟಿವಿ ಫುಟೇಜಸ್ ನ ಚೆಕ್ ಮಾಡ್ತಾನೆ. ಇನ್ನೊಂದು ಕಡೆ ಇನ್ಸ್ಪೆಕ್ಟರ್ ಎಲ್ಲಿ ಅಂತ ಎಸಿಪಿ ಕಾನ್ಸ್ಟೇಬಲ್ ಗೆ ಬೈದಿದ್ರಿಂದ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ ನ ಹುಡ್ಕೊಂಡು ಪೋಸ್ಟ್ ಮಾರ್ಟಮ್ ನಡೆಯುವ ಜಾಗಕ್ಕೆ ಬರ್ತಾರೆ. ಸೊ ಈಗ ಏನೆಲ್ಲ ನಡೀತಾ ಇದೆ ಅಂತ ನೋಡಿ. ಒಂದು ಕಡೆ ಅನ್ನು ಕಾಫಿ ಶಾಪ್ ಸಿಸಿಟಿವಿ ಕ್ಯಾಮರಾನ ಹ್ಯಾಕ್ ಮಾಡಿ ರೈಲ್ವೆ ಸ್ಟೇಷನ್ ಇಂದ ಯಾರೆಲ್ಲ ಹೊರಗಡೆ ಬರ್ತಾರೆ ಅಂತ ಚೆಕ್ ಮಾಡ್ತಾ ಇದ್ದಾಳೆ. ರಘು ಹ್ಯಾಕ್ ಆಗಿರುವ ಕಂಪ್ಯೂಟರ್ ಸಿಸ್ಟಮ್ ನ ರೆಡಿ ಮಾಡಿ ಡೇಟಾ ಯಾವ್ದಾದ್ರು ಕಳ್ತನ ಆಗಿದೆಯಾ ಅಂತ ಸ್ಕ್ಯಾನ್ ಮಾಡ್ತಾ ಇದ್ದಾನೆ. ಮಲರ್ ಸಿಸಿಟಿವಿ ಫುಟೇಜಸ್ ನ ಚೆಕ್ ಮಾಡಿ ಯಾರು ಹ್ಯಾಕಿಂಗ್ ಡಿವೈಸ್ ನ ಇಟ್ಟಿದ್ದು ಅಂತ ಕಂಡು ಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಪರಂದಾಮನ್ ಸತ್ತೋದ ಹುಡುಗನ ಫಿಂಗರ್ ಪ್ರಿಂಟ್ ಮೊದಲ ಕೇಸ್ ಜೊತೆ ಮ್ಯಾಚ್ ಆಗ್ತಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಈ ಕಡೆ ರಘುಗೆ ಪೊಲೀಸರ FIR ಫೈಲ್ ಇಂದ ಒಂದೇ ಒಂದು ಫೈಲ್ ನ ಮಾತ್ರ ಹ್ಯಾಕರ್ ಕದ್ದಿದ್ದಾನೆ ಅಂತ ಗೊತ್ತಾಗುತ್ತೆ. ಇನ್ನೊಂದು ಕಡೆ ಮಲರ್ ಹೊಸದಾಗಿ ಒಬ್ಬ ತನ್ನ ಆಫೀಸ್ಗೆ ಬಂದೋಗಿರೋದನ್ನ ಕಂಡು ಹಿಡಿತಾನೆ. ಪರಂದಾಮನ್ ಸತ್ತೋದ ಹುಡುಗನ ಫಿಂಗರ್ ಪ್ರಿಂಟ್ ಅನು ಮನೆಯಲ್ಲಿ ಸಿಕ್ಕಿದ್ದ ಫಿಂಗರ್ ಪ್ರಿಂಟ್ ಜೊತೆ ಮ್ಯಾಚ್ ಆಗ್ತಿರೋದನ್ನ ಕಂಡು ಹಿಡಿತಾರೆ. ತಕ್ಷಣ ಈ ವಿಷಯನ ಇನ್ಸ್ಪೆಕ್ಟರ್ ಗೆ ಹೇಳ್ತಾರೆ. ಆಗ ಎಸಿಪಿ ಇನ್ಸ್ಪೆಕ್ಟರ್ ಗೆ ಕಾಲ್ ಮಾಡಿ ಗಣೇಶನ್ನ ಅರೆಸ್ಟ್ ಮಾಡೋದಕ್ಕೆ ಆಗುತ್ತಾ ಇಲ್ವಾ ಅಂತ ಕೇಳ್ತಾರೆ. ಆಗ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡೋದಕ್ಕೆ ಆಗಲ್ಲ, ಯಾಕಂದ್ರೆ ಈಗ ಸತ್ತೋಗಿರುವ ಹುಡುಗನಿಗೂ ನನ್ನ ಕೇಸ್ಗೂ ಸಂಬಂಧ ಇದೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ಎಸಿಪಿಗೆ ಶಾಕ್ ಆಗುತ್ತೆ. ಏನು ಹೇಳ್ತಿದ್ದೀರಾ, ತಕ್ಷಣ ಆಫೀಸ್ಗೆ ಬನ್ನಿ ಅಂತ ಹೇಳ್ತಾರೆ. ಆಗ ಕಾನ್ಸ್ಟೇಬಲ್ ಸತ್ತೋದ ಹುಡುಗನ ಫೇಸ್ ನೋಡಿ ಅವನು ಹೈದರಾಬಾದ್ ಇಂದ ತಪ್ಪಿಸಿಕೊಂಡು ಬಂದ ಹುಡುಗರಲ್ಲಿ ಒಬ್ಬನಾದ ಅಹ್ಮದ್ ಅಂತ ಗೊತ್ತಾಗಿ ಇನ್ಸ್ಪೆಕ್ಟರ್ ಹತ್ರ ಹೇಳ್ತಾರೆ. ಇನ್ನೊಂದು ಕಡೆ ಹೈದರಾಬಾದ್ ಇಂದ ತಪ್ಪಿಸಿಕೊಂಡು ಬಂದಿದ್ದ ಹುಡುಗರಲ್ಲಿ ಒಬ್ಬನಾದ ಬಿನ್ನು ಅವನ ಫ್ರೆಂಡ್ ಅಹ್ಮದ್ ಸಾವಿಗೆ ಕಾರಣ ಆಗಿರುವ ಆ ವ್ಯಕ್ತಿ ಮೇಲೆ ರಿವೆಂಜ್ ತಗೋಬೇಕು ಅಂತ ಹೇಳ್ತಿರ್ತಾನೆ. ಆಗ ಸಂದೀಪ್, ಇಷ್ಟು ನಡೆದ್ರೂ ನಿನ್ಗೆ ಬುದ್ಧಿ ಬಂದಿಲ್ವಾ, ಎಲ್ಲಿಂದ ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ, ಬೇಡ ಬೇಡ ಅಂತ ಎಷ್ಟೇ ಹೇಳಿದ್ರು ನೀವು ನನ್ನ ಮಾತನ್ನ ಕೇಳಲಿಲ್ಲ, ಅಟ್ಲೀಸ್ಟ್ ಆ ವ್ಯಕ್ತಿಯ ಕಾಲಿಗೆ ಬಿದ್ದಿದ್ರೆ ನಮ್ಮನ್ನ ಕ್ಷಮಿಸಿ ಬಿಡ್ತಿದ್ರು ಅಂತ ಹೇಳ್ತಾನೆ. ಸೊ ಏಸು ಥಿಂಕ್ ಮಾಡಿದ ರೀತಿನೇ ಬಿನು ರಿವೆಂಜ್ ತಗೋಬೇಕು ಅಂತ ನೋಡ್ತಿದ್ದಾನೆ. ಸಂದೀಪ್ ಭಯದಿಂದ ಹ್ಯಾಕರ್ ಹೇಳಿದ್ದನ್ನ ಕೇಳದೆ ಮತ್ತೆ ಫೋನ್ ಸ್ವಿಚ್ ಆನ್ ಮಾಡಿ ಏಸು ಹತ್ರ ಇರುವ ತನ್ನ ಫ್ರೆಂಡ್ ಅಹ್ಮದ್ ನಂಬರ್ ಗೆ ಕಾಲ್ ಮಾಡ್ತಾನೆ. ಏಸು ಕೂಡ ಆ ಫೋನ್ ಅನ್ನ ಅಟೆಂಡ್ ಮಾಡ್ತಾರೆ. ಈಗ ಸಂದೀಪ್, ನಾವು ಮದೀನ ಕಿಡ್ನಾಪ್ ಮಾಡಿ ದೊಡ್ಡ ತಪ್ಪು ಮಾಡಿದ್ವಿ, ನಮ್ಮನ್ನ ಕ್ಷಮಿಸ್ಬಿಡಿ, ನೀವು ಏನೇ ಹೇಳಿದ್ರು ನಾವು ಮಾಡ್ತೀವಿ ಅಂತ. ಈ ಕಡೆ ಅನು ಸಿಸಿಟಿವಿ ಫುಟೇಜಸ್ ನ ಚೆಕ್ ಮಾಡಿದಾಗ ರೈಲ್ವೆ ಸ್ಟೇಷನ್ ನಲ್ಲಿ ಇಳ್ಕೊಂಡಿದ್ದ ಮಹಿಳೆ ಹಾಗೂ ಜೊತೆಗಿದ್ದ ಹುಡುಗಿನ 3 ಜನ ಕಾರಿನಲ್ಲಿ ಕರ್ಕೊಂಡು ಹೋಗ್ತಿರೋದನ್ನ ನೋಡ್ತಾಳೆ. ಇದರೊಂದಿಗೆ Episode 4 ಎಂಡ್ ಆಗುತ್ತೆ. ಇನ್ಮುಂದೆ ಏನ್ ನಡೆಯುತ್ತೆ ಅನ್ನೋದನ್ನ ಮುಂಬರುವ ಎಪಿಸೋಡ್ ಗಳಲ್ಲಿ ನೋಡೋಣ. ಆ ಎಪಿಸೋಡ್ ಗಳು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.